ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ ನಾನು ನಾನು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವ್ದಪ್ಪ ಅಂತಂದರೆ ನಾನು ಹೇಳುವ ರೈತರಿಗೆ ಮಾತ್ರ ಹನ್ನೊಂದನೇ ಕಂತಿನ ಹಣ ಈ ಬಾರಿ ಸಿಗುತ್ತೆ ಹೌದು ಫ್ರೆಂಡ್ಸ್ ಹನ್ನೊಂದನೇ ಕಂತಿನ ಹಣ ಯಾವ ರೈತರಿಗೆ ಈ ಬಾರಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಸಿಗಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಅಂದರೆ ಬೇರೆ ಉಳಿದಂಥ ರೈತರಿಗೆ ಈ ಬಾರಿ ಹನ್ನೊಂದನೇ ಕಂತಿನ ಹಣ ಸಿಗೋದು ಗ್ಯಾರಂಟಿ ಇಲ್ಲ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹನ್ನೊಂದನೇ ಕಂತಿನ ಹಣ ಯಾವ ರೈತರಿಗೆ ಈ ಬಾರಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ತಿಳ್ಸ್ಕೊಡ್ತಾ ಇದೀನಿ ಹೌದು ಫ್ರೆಂಡ್ಸ್ ನಿಮಗೆ ಗೊತ್ತಿರ್ಬೋದು ಈಗ ಏಪ್ರಿಲ್ ಫಸ್ಟ್ ವೀಕ್ನಿಂದ ನಿಮಗೆ ಏನಿದೆ ಹನ್ನೊಂದನೇ ಕಂತಿನ ಹಣ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತೆ ಆವಾಗ ಯಾವ ರೈತರಿಗೆ ಹನ್ನೊಂದನೇ ಕಂತಿನ ಹಣ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ನಾನು ಹೇಳುವಂಥ ರೈತರಿಗೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಹನ್ನೊಂದನೇ ಕಂತಿನ ಹಣ ಆ ಒಂದು ರೈತರಿಗೆ ಅವರ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಆ ರೈತರು ಯಾರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಆ ಒಂದು ರೈತರು ಯಾರು ಅಂತ ನೀವು ತಿಳ್ಕೊಬೇಕಾದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಫಿಷಿಯಲ್ ವೆಬ್ಸೈಟ್ ಅನ್ನ ಮೊದಲಿಗೆ ಓಪನ್ ಮಾಡಿಕೊಳ್ಬೇಕು ಇದರ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ್ರೆ ನೋಡ್ತಿರ್ಬೋದು ರೈಟ್ ಸೈಡ್ಗೆ ಡ್ಯಾಶ್ ಬೋರ್ಡ್ ಅಂತ ಕಂಡು ಬರುತ್ತೆ ಜಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ನಂತರ ನಿಮ್ಮ ರಾಜ್ಯ ಯಾವುದು ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕು ನಂತರ ಸಬ್ ಡಿಸ್ಟಿಕ್ ಅಂದರೆ ನಿಮ್ಮ ತಾಲೂಕನ್ನು ಸಬ್ ಡಿಸ್ಟಿಕ್ ಲೀಸ್ಟ್ನಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ಇನ್ನು ನಂತರ ನಿಮ್ಮ ಹಳ್ಳಿ ಯಾವ್ದು ಬರುತ್ತೆ ಅಥವಾ ವಿಲೇಜ್ ಯಾವ್ದು ಬರುತ್ತೆ ಅನ್ನೋದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕು ನಂತರ ಇಲ್ಲಿ ಜಸ್ಟ್ ಸಿಂಪಲ್ ಆಗಿ ಶೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನಾವು ಜಸ್ಟ್ ಶೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಒಂದು ಲೀಸ್ಟ್ ಓಪನ್ ಆಗುತ್ತೆ ನಾನು ತೋರಿಸ್ಕೊಡ್ತೇನೆ ನಿಮಗೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನಂತರ ಈ ರೀತಿಯಾದಂಥ ಆಪ್ಷನ್ ಕಂಡು ಬರುತ್ತೆ ನಮಗೆ ನಂತರ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಆಧಾರ್ ಅಥೆಂಟಿಕೇಷನ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ ಈ ಒಂದು ಆಧಾರ್ ಅಥೆಂಟಿಕೇಷನ್ ಸ್ಟೇಟಸ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿವರೆಗೆ ಯಾರ್ಯಾರ್ದು ಆಧಾರ್ ಕಾರ್ಡ್ ರಿಸೀವ್ಡ್ ಆಗಿದೆ ಅಂದರೆ ಆಧಾರ್ ಅಥೆಂಟಿಕೇಷನ್ ಸಕ್ಸಸ್ಫುಲಿ ಆಗಿದೆ ಅಂಥವ್ರಿಗೆ ಮಾತ್ರ ಈ ಬಾರಿ ಹನ್ನೊಂದನೇ ಕಂತಿನ ಹಣ ಏನಿದೆ ಅವರ ಖಾತೆಗೆ ನೇರವಾಗಿ ಜಮ ಆಗುತ್ತೆ ಆದರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಒಂದು ಲಿಸ್ಟನ್ನು ಕೊಡಲಾಗಿದೆ ಆಧಾರ್ ಅಥೆಂಟಿಕೇಷನ್ ಸಕ್ಸಸ್ ಆಗಿರುವಂಥವ್ರದ್ದು ಒಂದು ಲಿಸ್ಟ್ ಕೂಡ ಇಲ್ಲಿದೆ ಆ ಒಂದು ಲಿಸ್ಟ್ ಯಾವುದು ಅಂತಂದ್ರೆ ಇಲ್ಲಿ ನಿಮಗೆ ಮೊದಲನೇ ಒಂದು ಕಾಲಂನಲ್ಲಿ ಕಂಡು ಬರುತ್ತೆ ಫಾರ್ಮರ್ಸ್ ವಾರ್ ಹೂಮ್ ಆಧಾರ್ ಅಸ್ಕಪ್ಟೆಡ್ ಅಂತ ಒಂದು ಲಿಸ್ಟ್ ಇದೆ ಈ ಒಂದು ಆಧಾರ್ ಅಥೆಂಟಿಕೇಶನ್ ಸಕ್ಸಸ್ ಆಗಿರುವಂತಹ ರೈತರಿಗೆ ಈ ಬಾರಿ ಹನ್ನೊಂದನೇ ಕಂತಿನ ಹಣ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಮೊದಲನೇ ಒಂದು ಕಾಲಂನಲ್ಲಿ ಆಧಾರ್ ಈಸ್ ಅಕ್ಸ್ಕ್ರಿಪ್ಟೆಡ್ ಅಂತ ಒಂದು ಕಾಲಮ್ ಇದೆ ಈ ಒಂದು ಲೀಸ್ಟ್ನಲ್ಲಿ ಇರುವಂತಹ ರೈತರಿಗೆ ಈ ಬಾರಿ ಏನ್ ಏಪ್ರಿಲ್ ಫಸ್ಟ್ ವೀಕ್ ಲಿಂದ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅವರಿಗೆ ಹನ್ನೊಂದನೇ ಕಂತಿನ ಹಣ ಸಿಗುತ್ತೆ ಅಂದರೆ ಇಲ್ಲಿ ರೈತರ ಒಂದು ಆಧಾರ್ ಲಿಸ್ಟ್ ಲೀಸ್ಟ್ನಲ್ಲಿ ರೈತರ ಹೆಸರು ನೋಡ್ಬೋದು ಮತ್ತು ರೈತರ ತಂದೆ ಹೆಸರನ್ನ ಕೂಡ ನಾವು ನೋಡ್ಬೋದು ಆದರೆ ಈ ಒಂದು ಲೀಸ್ಟನ್ನು ನೀವು ಆರಾಮಾಗಿ ನಿಧಾನವಾಗಿ ಚೆಕ್ ಮಾಡ್ಕೊಳ್ಬೇಕು ಯಾಕಂದರೆ ಭಾಳಷ್ಟು ಮಂದಿ ರೈತರ ಹೆಸರು ಇದರಲ್ಲಿ ಇರುತ್ತೆ ಈ ಒಂದು ರೈತರ ಲೀಸ್ಟ್ನಲ್ಲಿ ನಿಮ್ಮ ಒಂದು ಹೆಸರು ಇತ್ತಪ್ಪ ಅಂತಂದರೆ ಈ ಬಾರಿ ಹನ್ನೆರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ನೇರವಾಗಿ ಬಂದು ಜಮಾ ಆಗುತ್ತೆ ಹೌದು ಫ್ರೆಂಡ್ಸ್ ಈ ಒಂದು ಆಧಾರ್ ಅಸ್ಕೆಪ್ಟೆಡ್ ಯಾರ್ದಾಗಿರುತ್ತೆ ಅಥವಾ ಆಧಾರ್ ಅಥೆಂಟಿಕೇಷನ್ ಸಕ್ಸಸ್ಫುಲ್ ಯಾರ್ದಾಗಿರುತ್ತೆ ಆ ಒಂದು ರೈತರಿಗೆ ಈ ಬಾರಿ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಆಧಾರ್ ಅಥೆಂಟಿಕೇಷನ್ ಸಕ್ಸಸ್ ಅಂತಂದ್ರೆ ಇ ಕೆ ವಿ ಆಗಿರುವಂಥದ್ದು ಹೌದು ಫ್ರೆಂಡ್ಸ್ ಈ ಬಾರಿ ಇ ಕೆ ವಿ ಯಾರ್ದಾಗಿರುತ್ತೆ ಅವರಿಗೆ ಮಾತ್ರ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಅಂದರೆ ಈ ಲಿಸ್ಟ್ ಅನ್ನ ನೀವು ಚೆಕ್ ಮಾಡಬೇಕು ಚೆಕ್ ಮಾಡ್ಕೊಂಡು ಇದರಲ್ಲಿ ಹೆಸರಿತ್ತಪ್ಪ ಅಂತಂದ್ರೆ ನಿಮಗೆ ಹನ್ನೊಂದನೇ ಕಂತಿನ ಹಣ ಪಕ್ಕ ಬರೋದು ಗ್ಯಾರಂಟಿ ಒಂದು ವೇಳೆ ಈ ಲಿಸ್ಟ್ ನಲ್ಲಿ ಇಲ್ಲಪ್ಪ ಅಂತಂದ್ರೆ ನೀವೇನ್ ಮಾಡಬೇಕು ಹತ್ತಿರದ ನಿಮ್ಮ ಒಂದು ಸಿ ಎಸ್ ಎಸ್ ಸೆಂಟರ್ ಅಲ್ಲಿ ಹೋಗಿ ಆಧಾರ್ ಕಾರ್ಡ್ ಇ ಕೆ ವಿನ್ನ ಮಾಡಬೇಕು ಕಂಪಲ್ಸರಿ ಇ ಕೆ ವಿ ಅನ್ನ ಮಾಡಿದ ನಂತರ ನಿಮಗೆ ಈ ಒಂದು ಹನ್ನೊಂದನೇ ಕತ್ತಿನ ಹಣ ನಿಮ್ಮ ಖಾತೆಗೆ ಬರುತ್ತೆ ಒಂದು ವೇಳೆ ಇ ಕೆ ಮಾಡಿಲ್ಲಪ್ಪ ಅಂತಂದ್ರೆ ನಿಮಗೆ ಹನ್ನೊಂದನೇ ಕತ್ತಿನ ಹಣ ಬರೋದಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋ ಶೇರ್ ಮಾಡಿ